ಯಾವ ರೀತಿ ಗೆದ್ದು ಅಂದ್ರೆ ಸ್ಪರ್ಧಿಸಿ ಗೆದ್ದಿದ್ರು ನೀವು ನೋಡಿದ್ರಿ ನಿಖಿಲ್ ಕುಮಾರ್ ಸ್ವಾಮಿ ಮತ್ತು ಸುಮಲತಾ ದೊಡ್ಡ ಮಟ್ಟದ ಪೈಪೋಟಿ ನಿಮಗೆ ಏನ್ ಈ ಬಾರಿ ಏನ್ ಈ ಬಾರಿ ಸುಮಲತಾ ಸೋಲೇಬೇಕು ಬೇಕು ಯಾಕೆಂದ್ರೆ ಈಗ ಯಾಕೆ ರಾಮರಾವಿ ವಿಷಯ ಹೇಳಿಲ್ವಾ ಅವ್ರಿಗೆ ಇದ್ರಲ್ಲೆಲ್ಲ ಆಸಕ್ತಿ ಇದ್ದಿದ್ರೆ ನಾನು ಯಾಕೆ ಇಷ್ಟೊಂದು ಕೊರಗ್ತಾ ಇದ್ದೆ ಈಗ ಓದಪ್ಪ ಏನು ಮಾಡಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಸೋತವನ ಈಗ ಯಾರು ನಿಂತಕಂದ್ರ ಕಾಂಗ್ರೆಸ್ ಅಲ್ಲಿ ಯಾರು ಒಬ್ರು ಗೆಲ್ತಾರೆ ಈ ಸುಮಲತಾನಿಗೆ ಯಾರು ಮಾಡ್ತಾರೆ ಇಂಗೇಲ್ಲಾ ಮಾಡ ಯಾರು ಗೆಲ್ಬೇಕು ನಿಮಗೆ ಈಗ ನಮ್ಗೆ ಕಾಂಗ್ರೆಸ್ ನಿಂದ ಸರಿ ಕುಮಾರ್ ಸ್ವಾಮಿ ನಿಂತಕಂದ್ರ ಕುಮಾರ್ ಸ್ವಾಮಿ ನಾರು ಗೆಲ್ಬೇಕು ಅಂದ್ರೆ ನಿಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನು ಬೇಕಾದರೂ ಹೇಳಬಹುದು ನೀ ಧೈರ್ಯವಾಗಿ ಹೇಳು ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ ನಿಂದ ಆದ್ರೂ ಗೆಲ್ಬೇಕು ಅಂತೇ ಅಥವಾ ಜೆಡಿಎಸ್ ನಿಂದ ಆದ್ರೂ ಗೆಲ್ಬೇಕು ಅಂತಂದ್ರು ಸುಮಲತಾ ಗೆಲ್ಬಾರದು ಕಾರಣ ಏನು ಅಂತ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ ಹೋಗ್ಲಿ ಬಿಡಮ್ಮ ಕಣ್ಣಲ್ಲಿ ಹಾಕ್ಬೇಡಮ್ಮ ಹೆಂಗಸು ಕಣ್ಣೀರು ಹಾಕದ್ ನನ್ಕೈ ನೋಡಕ್ ಆಗಲ್ಲ ನಾವು ಓದ್ದಪ್ಪ ಮಾಡಿದ್ರಲ್ಲ ಈಗ ಓದ್ದಪ್ಪ ಗೆದ್ಬಿಟ್ಟು ಹೋಗಿ ಏನ್ ಮಾಡಿದ್ಲು ಮಂಡ್ಯಕ್ ಬಂದೆ ಏನ್ ಮಾಡಿದಳು ಅವಳು ಏನು ಮಾಡಿಲ್ಲ ಬ್ಯೂಟಿಫುಲ್ ಪಾಯಿಂಟ್ ಯಾಕೆ ಗೆಲ್ಬೇಕು ಯಾವಾಗಾರ ಬಂದಿದಳು ಅವಳು ಇಲ್ಲ ಇಲ್ಲ ಬರೀ ಊಟ ಬಂದ್ ಏನ್ ಮಾಡಿದಳು ಯಾವಾಗ್ಲೂ ಒಂದ ಬಂದ್ಲು ಒಂಟೋದ್ಲು ತಿರ್ಗಿ ತಿರ್ಗಿ ಬರ್ನು ಇಲ್ಲ ಪೊಡ್ನು ಇಲ್ಲ ಏನು ಮಾಡ್ಲಿಲ್ಲ ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಈಗ ಅನುಕಂಪ ಸ್ವಾಭಿಮಾನದ ಕಾರ್ಡ್ ಪ್ಲೇ ಅಂದ್ರೆ ಸ್ವಾಭಿಮಾನ ಸ್ವಾಭಿಮಾನ ಇದಲ್ಸದ್ದು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ನೀವೇನ್ ಹೇಳ್ತೀರಾ ಈಗ ನಿಮ್ಗೆ ಸುಮಲತಾ ಗೆಲ್ಬೇಕಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಥವಾ ನಿಂತ್ರೆ ಅಥವಾ ಜೆಡಿಎಸ್ ನಿಂದ ನಿಂತ್ರೆ ಯಾರೇ ಮೈತ್ರಿ ಅಭ್ಯರ್ಥಿಯಿಂದ ಟಿಕೆಟ್ ಫಿಕ್ಸ್ ಆದ್ರೆ ಯಾರು ಗೆಲ್ಬೇಕು ನಮಗೆ ನಿಖಿಲ್ ಕುಮಾರ್ ಸ್ವಾಮಿ ಗೆದ್ದು ಒಳ್ಳೇದು ಅಂದಂಗ್ ಯಾಕೆಂದ್ರೆ ಸೋತ್ರ ಬಂದ್ ಬಂದ್ ಹೋಗ್ತಾ ಇದ್ದಾರೆ ಇವರು ಏನು ಗೆದ್ದರು ಇನ್ನು ಬರ್ಲೂ ಇಲ್ಲ ವೈ ವೈ ಐ ಡೋಂಟ್ ಯಾರನ್ನ ಕಷ್ಟ ಸುಖ ನೋಡ್ಲೂ ಇಲ್ಲ ಅದಕ್ಕೋಸ್ಕರ ಶಾರ್ಟ್ ಚೆನ್ನಾಗಿರ್ತಾ ಇತ್ತು